ನಮಸ್ಕಾರ, ಎಲ್ರಿಗೂ ನಮಸ್ಕಾರ, ದೇವರಿಗೆ ನಮಸ್ಕಾರ. ಈಶ್ವರ ನಮಸ್ಕಾರ. ಗಾಲಿ ಕೃಷ್ಣ, ಶ್ರೀಕಾಂತ್, ಚೇತನ್, ರಾಜ್ಮೋಹನ್, ಚಂದ್ರ, ಗೌರವ, ಅವ್ರು ಸರ್ ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ಹನುಮಾನ್ ಸರ್ ಮಾಡ್ತಾರೆ. ಚಂದ್ರ ಆಕ್ಚುಲಿ ಏನೇ ಮಾಡಿದ್ರು ಒಂದು ಸ್ವಲ್ಪ ಸ್ಟೈಲಾಗಿ ಮಾಡ್ತಾರೆ. ಆಡಂಬರ ಜಾಸ್ತಿ, ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಮಾತಾಡ್ಬೇಕಾದ್ರೆ ಅವ್ರ ಬಗ್ಗೆ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂತ ಮಾತಾಡೋದಲ್ಲ, ಬಟ್ ನಾನು ಇಷ್ಟಪಟ್ಟು ಮಾತಾಡ್ತೀನಿ ಅವ್ರ ಬಗ್ಗೆ. ತುಂಬ ಇಂಟ್ರೆಸ್ಟ್ ಉಂಟು ಸಿನಿಮಾ ಬಗ್ಗೆ ಆಗಲಿ. ನನಗೆ ಆ್ಯಕ್ಚುಲಿ ಅವರು ಫಿಲ್ಮ್ಸ್ ಮಾಡಬೇಕಾದ್ರೆ ಅವರು ತುಂಬ ಎಮೋಷ್ನಲಾಗಿ ಕನೆಕ್ಟ್ ಆಗ್ತಾರೆ. ಎಮೋಷನಲಿ ಎಕ್ಸ್ಪೆಷಲಿ ಈ ತಂದೆ ಸೆಂಟಿಮೆಂಟ್ ಭಾಳ ಚೆನ್ನಾಗಿ ಅವರು ಮೈ ಲವ್ ಯು ಫಸ್ಟ್ ಫಿಲ್ಮ್ ನಾನು ಮಾಡಬೇಕಾದ್ರೆ ಅಂತ ಆ ಕನೆಕ್ಷನ್ ತುಂಬ ಚೆನ್ನಾಗಿತ್ತು. ನನಗೆ ಯಾವಾಗ ತಂದೆ ಸಂದು ಬಾಂಧವ್ಯ ಬರುತ್ತೋ ಅದರಲ್ಲಿ ಐ ತಿಂಕ್ ಚಂದ್ರಿಗೂ ಅವ್ರ ತಂದೆಗೂ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ. ಯಾಕಂದ್ರೆ ಇದ್ರು ನೋಡಿದ್ರೆ ಮಗ ಒಬ್ಬನೇ ತಂದೆ ಹೆಸರಿನ ಕೊನೆಯವರು ತಗೊಂಡಿರುತ್ತೆ ಚಂದ್ರ. ಯಾಕಂದ್ರೆ ಶಿವರಾಜ್ ಕುಮಾರ್ ಚಂದ್ರ ಅವ್ರ ಫಾದರ್ಸ್ ಪದ್ದ ಬರೋದು ಕೊನೆವರೆಗೂ ಅವ್ನ ಸಾಯವರೆಗೂ ಆ ಹೆಸರು ಬರ್ತಾರೆ. ಸೊ ಅಷ್ಟೊಂದು ಬಾಂಡೇಜ್ ಇದೆ. ಬಟ್ ತಾಯಿ ಬೇರೆ, ತಾಯಿ ತಾಯಿ ಮಮತೆ ಪ್ರೀತಿ ಸಲಹೆ ಮಕ್ಕಳ ಜೊತೆ. ಬಟ್ ತಂದೆ ಬಾಂಡೇಜ್ ಬೇರೆ, ಬಿಕಾಸ್ ಮಗನ ಜೊತೆ ಜೊತೆಲೇ ಬರ್ತಾ ಇರ್ತಾರೆ. ತುಂಬ ಖುಷಿ ಆಯಿತು. ಆರ್ಸಿ ಸ್ಟುಡಿಯೋಸ್ಲಿ ಫಸ್ಟ್ ಪಿಕ್ಚರ್, ಐದು ಸಿನಿಮಾದಲ್ಲಿ ಫಸ್ಟ್ ಪಿಕ್ಚರ್. ರಾಜ್ಮೋಹನ್ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟವಾದ ಅಸೋಸಿಯೇಟ್ ಡೈರೆಕ್ಟರ್. ಅವ್ರ ಅಸೋಸಿಯೇಟ್ ಆ್ಯಕ್ಚುಲಿ ಮುಂಚೆ ಡೈರೆಕ್ಟ್ ಮಾಡಿದ್ರು. ಅವ್ರ ಫ್ರೆಂಡ್ಗೋಸ್ಕರ ಬಂದು ನಮ್ಮ ವಿಜಯ್ ಮಿಲ್ಟನ್ದು ನಮ್ದು ಒಂದು ಸಿನಿಮಾ ಮಾಡಿದ್ರು ಬೈರಾಗಿ ಅಂತ. ಆ ಸಿನಿಮಾದಲ್ಲಿ ಮಾಡಿದ್ರು. ನಾನು ಅವ್ರ ಹತ್ರ ಹೇಳಿದೆ, ಈ ಥರ ಒಳ್ಳೆ ನನಗೊಂದು ಸಬ್ಜೆಕ್ಟ್ ಹೇಳಿದ್ರು ಅಂತ. ತುಂಬ ನಾಲೆಡ್ಜ್ ಇದೆ ಅವ್ರಿಗೆ, ತುಂಬ ನಾಲೆಡ್ಜ್ ಇದೆ. ಈ ಫಾದರ್ ಟೈಟಲ್ ಕೇಳಿದ ತಕ್ಷಣ ನನ್ನ ಕಡೆ ಅದು ಏನು ವಿಷಯ ಇರಬೇಕು. ತುಂಬ ಒಳ್ಳೆ ಟೆಕ್ನಿಷಿಯನ್. ಇವಾಗ ಹೇಳ್ತೀನಿ ನಾನು, ದಿಸ್ ಬಾಯ್ ಇಸ್ ಗೋಯಿಂಗ್ ಟು ಬಿ ವೆರಿ ಗುಡ್ ಡೈರೆಕ್ಟರ್, ತುಂಬ ಒಳ್ಳೆ ಡೈರೆಕ್ಟರ್ ಅಂತ ನನಗೆ ತುಂಬ ನಂಬಿಕೆ ಇದೆ. ಡೈರೆಕ್ಟ್ ಕೃಷ್ಣನ್ ಅಷ್ಟೇ ವರ್ಕ್ ವೆರಿ ಹಾರ್ಡ್ ಅವ್ರ ಕರಿಯರ್ಲಿಂದ ಸ್ಟಾರ್ಟಿಂಗಿಂದ ನೋಡ್ಕೊಂಡ್ಬಂದ್ರೆ ಸ್ಟಾರ್ಟಿಂಗ್ ಪೀರಿಯಡಿಂದ ಕೃಷ್ಣ ನೋಡ್ಕೊಂಡ್ಬಂದ್ರೆ ಈ ವರ್ಕ್ ಸೋ ಹಾರ್ಡ್ ಟುಡೇ ಇಸ್ ಮೇಡ್ ದಿಸ್ ವೇ. ಆ್ಯಂಡ್ ಕ್ರಿಕೆಟ್ ಸರಿ ಅಲ್ಲೂ ಥಿಂಗ್ ನಾವು ಇವನ್ ಇಂದ ಸಿನಿಮಾ ಲ್ಯಾಂಡ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರ ವೈಫು ಬಂದಿದ್ದಾರೆ ಬೆಲ್ಲಾ ಅವರು, ಐ ಥಿಂಕ್ ಅವ್ರಿಗೂ ಆಲ್ ದ ಬೆಸ್ಟ್. ಅಮೃತ್ ಅವ್ರಿಗೂ ಅಷ್ಟೇ ಆಲ್ ದ ಬೆಸ್ಟ್. ಅವ್ರದ್ದು ಬಡವಾರ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ದೆಮ್. ಆ್ಯಂಡ್ ಆರ್ ಸಿ ಸ್ಟುಡಿಯೋಸ್ಗೆ ಐದು ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇದು, ಈ ಇನ್ನೂ ನಾಲ್ಕು ಸಿನಿಮಾ ಅಷ್ಟೇ ಸ್ಮೂತಾಗಿ ಆಗಲಿ ಆಯಿತು. ಚಂದ್ರ ಮಾಡ್ತಾರೆ ಆ ಥರ ಒಂದು ತಾಕತ್ ಇದೆ ಅವ್ರಿಗೆ. ತುಂಬ ಒಳ್ಳೆ ಮನುಷ್ಯ, ಬೇಸಿಕಲಿ ಒಳ್ಳೆ ಮನುಷ್ಯ. ಸೊ ಅವ್ರ ಜೊತೆ ಹೋದಾಗ ಸಿನಿಮಾ ಯಾರೇ ಬಂದು ಮಾಡಬೇಕಂತ ಅನ್ಸುತ್ತೆ ಅವ್ರ ಸಿನಿಮಾ. ಅಷ್ಟೊಂದು ಒಳ್ಳೆ ಬುದ್ಧಿ ಅವ್ರಿಗೆ. ಆ್ಯಂಡ್ ಲಾಸ್ಟ್ ಟೈಮ್ ನಾವು ಕಬ್ಸಲ್ಲೂ ಅಷ್ಟೇ ಒಂದು ಸ್ಮಾಲ್ ಗೆಸ್ಟ್ ಒಂದು ಮಾಡಿದ್ರು. ಆ ಟೈಮಲ್ಲಿ ಏನೋ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ, ಯಾರೋ ಅವ್ರು ಬೇಕಂತ ಇದ್ರ ಚಂದ್ರು ಏನು ಸೇರಿಸ್ಬೇಡ, ಶಿವಣ್ಣನೇ ಸೇರಿಸಲ್ಲ ಅಂತ ಹೇಳಿ. ಅದೆಲ್ಲ ಸುಮ್ಮನೆ ವೈರಲ್ ಅನ್ನೋದು ತುಂಬ ಈಸಿ ಆಗ್ಬಿಡ. ಸೋಷಿಯಲ್ ಮೀಡಿಯಾ ಹೆಂಗಾಗ್ಬಿಡಿದೆ ಗೊತ್ತಮ್ಮ, ಅವಾಗ ಆಟ ಸಾಮಂತರ ಆಗ್ಬಿಡಿದ್ರು. ಯಾವ್ದಕ್ಕೆ ಅಂದ್ರೆ ಸೋಷಿಯಲ್ ಮೀಡಿಯಾ. ನಾವಿದ್ದಿದ್ದ ಕಾಲ ಚೆನ್ನಾಗಿತ್ತು, ಅವಾಗ ಚೆನ್ನಾಗಿತ್ತು. ನಾವಿದ್ದು ಗೊತ್ತವಾಗ ಪುಣ್ಯ ಮಾಡಿದ್ರು ನಾವೇನು. ಇವಾಗಲೇ ಎಲ್ಲರೂ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಒಳ್ಳೇದೇ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಎಲ್ಲದಕ್ಕೂ ಯಾರು ಹೇಳಿದ್ರು ನಿಮ್ಗೇನು ಒಂಥರ ಒಂದು ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದ್ ನೋ ದಟ್ಸ್ ರಾಂಗ್. ಬಟ್ ಒಂದೇ ಕಾಲ ಬರುತ್ತೆ, ದೇವರಿದ್ದಾನೆ ಬಿಡಲ್ಲ. ಕಷ್ಟದಲ್ಲ ಕಷ್ಟ ಆಗುತ್ತೆ ಅವ್ರಿಗೆ, ಬೇಡ ಇವರೇ ಹೇಳ್ತಾರೆ ಸೋಷಿಯಲ್ ಮೀಡಿಯಾ ದಯವಿಟ್ಟು ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡಿ. ಯಾರು ಏನೇ ಮಾಡಿ ನೀವು ಏನೇ ಮಾಡಿದ್ರು ಯಾರು ಏನು ಯಾರನ್ನೂ ಸಪ್ರೇಟ್ ಮಾಡೋಕ್ಕಾಗಲ್ಲ. ಚಂದ್ರನೊಂದು ಮಾತೇ ಯಾವಾಗ ಹೇಳುತ್ತೆ ನಾವು ಏನೇ ಇದ್ರು ನಾವು ಸ್ಟೇಟ ಚಂದ್ರಿಗೆ ಹೇಳ್ತೀನಿ, ಯಾಕೆ ನಿಮ್ಗೆ ಹೇಳಬೇಕು? ದಯವಿಟ್ಟು ಆ ಥರ ಕೆಲಸ ಮಾಡಬೇಡಿ, ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ಇದೊಂದು ಒಳ್ಳೆ ಮೀಡಿಯಂ ಇದು, ಈ ಮೀಡಿಯಂನ ಕೆಡಿಸ್ಬೇಡಿ. ಒಂದು ಎಥಿಕ್ಸ್ ಅಂತ ಇರುತ್ತೆ, ಜರ್ನಲಿಸಮ್ ಎಥಿಕ್ಸ್ ಅಂತ ಇರುತ್ತೆ, ಆ ಎಥಿಕ್ಸ್ನ ಫಾಲೋ ಮಾಡಬೇಕು. ಅವಾಗಿತ್ತು ಎಥಿಕ್ಸ್, ಇವಾಗೆಲ್ಲ ಎಥಿಕ್ಸ್ ಇಲ್ಲ, ಬಿಥಿಕ್ಸ್ ಇಲ್ಲ, ಎಲ್ಲ ನೀವು ಮಾಡಿದ್ದೆ ರಾಜಿ ಆಗಬೇಕು. ದಯವಿಟ್ಟು ಅದು ಮಾಡಬೇಡಿ. ಯಾಕೆ ನಾವು ಎಷ್ಟು ರೆಸ್ಪೆಕ್ಟ್ ಇರ್ತೀವೋ ಅಷ್ಟು ರೆಸ್ಪೆಕ್ಟ್ ನಮಗೂ ಕೊಡಬೇಕು, ಪ್ರತಿಯೊಬ್ಬರು ಕೊಡಬೇಕು. ಅದು ಜೀವನ, ಅದು ಬಿಟ್ಬಿಟ್ಟು ಇಷ್ಟ ಬಂದೆ ಏನು ಬೇಕಾದ್ರೂ ಆಗೋದ್ರೆ ಹೇಗೆ? ದಯವಿಟ್ಟು ಇದು ಮಾಡಿ. ನಿಮಗೆ ತಮಾಷೆ ಅನಿಸ್ಬೋದು, ಬಟ್ ನಿಮ್ಮ ಮನೆ ಒಲೆ ಒಳಿಯೋಕ್ಕೆ ಇನ್ನೊಂದು ಮನೆನ ಒಲೆನ ಆಸೆ ಕೊಡಬೇಡಿ ಯಾವಾಗಲೂ. ಅದು ತುಂಬ ಕಷ್ಟ ಆಗುತ್ತೆ, ನಿಮಗೆ ಡೇಂಜರ್ ಆಗುತ್ತೆ. ಇಷ್ಟು ಹೇಳ್ತಾ ಚಂದ್ರ ಆಲ್ ದ ಬೆಸ್ಟ್. ಡೋಂಟ್ ವರಿ,
ಯಾವ ಮೀಡಿಯಾನ ಏನು ಮಾಡೋಕ್ಕಲ್ಲ, ಯಾಕಂದ್ರೆ ನಮ್ಮ ಮೀಡಿಯಾ ಚೆನ್ನಾಗಿರ್ಬೇಕು, ಇನ್ನು ಯಾವ ಮೀಡಿಯಾ ಬಂದು ಏನು ಮಾಡೋಕ್ಕಂತ ಒಂದು ಬೆಸ್ಟ್.